हिंदू मुस्लिम क्राइस्त एंब भेदभावे एला व्यार्थी स्नेह मनोभव शिक्षण पड़ी इतचे केव शिक्षण संस्थे स्नेहयुव विचार उड़े तोड़े मुंटक धर्म द्वेष प्रयत्न तहसीलदार कचे मुदे के मुस्लिम समुदाय महि प्रतिभा तहसीलदार मन पत्र जात्यतीत तत्व आशय मेले निारत ईक्यतुव प्रयत्न भाग समाज विष बीज बितलू हपहपे हेणु मकल विजा विरोध रूप में आरंभव यह व्यवस्थित षड्यंत्र भविष्य सामि मुस्लिम समुदाय हेणु मकल शिक्षण कनस नुच्चूर में आक्रोश व्यक्तपड़े बेरे बेरे रीति नम मेले हल्ले माता दयविट्टु आळुवंत सरकारगळु निमगे केवल इन वर्ष काल इदे प्रतियोब्बरन्नु प्रज्ञावंतर आग्ता इद्दारे नीवु अंदुकोबहुदु नावु यावदो ओंदु रूपदल्लि ನಾವು ಇವರನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟು ನಮ್ಮ ಬೇಳೆ ಬೇಯಿಸ್ಕೊಬೇಕು ಅಂತ ಆಗೋದಿಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಾವು ಹೇಳ್ತಾ ಇದ್ದೀವಿ ಇವತ್ತು ಪ್ರತಿಯೊಬ್ಬರು ಪ್ರಜ್ಞಾವಂತರಾಗ್ತಾ ಇದ್ದೀವಿ ಇವತ್ತೇನು ನಮ್ಮ ಹೆಣ್ಣುಮಕ್ಕಳಿಗೆ ವಿದ್ಯೆ ಬೇಕು ಅಂತ ಹೇಳಿಬಿಟ್ಟು ವಿದ್ಯೆಗಾಗಿ ಅವರು ಎಷ್ಟೋ ದಿವಸಗಳ ಕಾಲ ಮೈನಾರಿಟಿಯಲ್ಲಿ ಇದ್ದುಕೊಂಡು ಪ್ರತಿಯೊಬ್ಬ ಹುಡುಗನೂ ಸಹ ವಿದ್ಯಾಭ್ಯಾಸ ಮಾಡಲಿಲ್ಲ ಹೆಣ್ಣುಮಗೂ ಸಹ ವಿದ್ಯಾಭ್ಯಾಸ ಮಾಡಲಿಲ್ಲ ಇವತ್ತು ವಿದ್ಯಾಭ್ಯಾಸದ ಕಡೆ ಹೋಗ್ತಾ ಇದ್ದಾರೆ ಅವರು ಪ್ರಜ್ಞಾವಂತರಾಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೀವು ಆ ವಿದ್ಯೆಯನ್ನ ಕಡಿತ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಅದು ಸಾಧ್ಯ ಇಲ್ಲ ಇನ್ನು ನಿಲ್ಲೋದು ಇಲ್ಲ ನಾವೇನು ಹೆಜ್ಜೆ ಹಾಕಿದ್ದೀವಿ ಹಾಕಿರ್ತಕ್ಕಂಥ ಹೆಜ್ಜೆನ ಹಿಂದೆ ತೆಗೆಯೋದಿಲ್ಲ ಅಂತೇಳಿ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆಳುವಂಥ ಸರ್ಕಾರಕ್ಕೆ ಬಂಧುಗಳೇ ಏನಿವತ್ತು ನಾವು ಈ ಪ್ರತಿಭಟನೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಇಲ್ಲಿಗೆ ಸಹ ನಿಲ್ಲೋದಿಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ನಾವೊಂದು ಹೇಳ್ತಾ ಇದ್ದೀವಿ ದಲಿತ ಸಂಘರ್ಷ ಸಮಿತಿಗಳು ನಿಮಗಿಂತ ಮುಂಚಿತವಾಗಿ ಎಲ್ಲ ರೀತಿಯಲ್ಲೂ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾವೆ ನೀವು ಅನ್ಕೊಂಡಿರಬಹುದು ಅವರಿಗೇನು ಟಾರ್ಗೆಟ್ ಮೊದಲನೇದಾಗಿ ಮೈನಾರಿಟಿಯನ್ನ ನಾವು ಟಾರ್ಗೆಟ್ ಮಾಡಿದ್ರೆ ದಲಿತರನ್ನ ಎರಡನೇದಾಗಿ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿ ಅನ್ಕೊಂಡಿರಬಹುದು ಸಾಧ್ಯ ಇಲ್ಲ ಈ ದಲಿತ ಕುಡಿಗಳು ಇರೋ ತನಕ ದಲಿತ ಅಲ್ಪಸಂಖ್ಯಾತರನ್ನ ನೀವು ಏನು ಮಾಡೋಕ್ಕಾಗೋದಿಲ್ಲ ನಿಮ್ಮ ಶಸ್ತ್ರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಬಂಧುಗಳೇ ಏನಿವತ್ತು ನಾವು ಎಚ್ಚರಿಕೆ ವಹಿಸಬೇಕಾಗಿದೆ ನಾವು ಪ್ರತಿ ಮನೆಯಲ್ಲೂ ಪ್ರತಿ ಕುಟುಂಬದಲ್ಲೂ ನಾವು ಎಚ್ಚರಿಕೆ ವಹಿಸಬೇಕಾಗಿದೆ ನಮ್ಮ ಹೆಣ್ಣುಮಕ್ಕಳಿಗೆ ನೇರ ವಿದ್ಯಾಭ್ಯಾಸ ಕೊಡುವಂಥ ಕೆಲಸ ಆಗಬೇಕಾಗಿದೆ ಪ್ರತಿ ಹುಡುಗನಿಗೂ ವಿದ್ಯಾಭ್ಯಾಸ ಕೊಡುವಂಥ ಕೆಲಸ ಆಗಬೇಕಾಗಿದೆ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕಾಗಿದೆ ಯಾರು ನಮ್ಮನ್ನು ಪ್ರಶ್ನೆ ಮಾಡ್ತಾರೋ ಅವರು ಪ್ರಶ್ನೆ ಮಾಡುವಂಥ ಜನ ನಾವು ಆಗಬೇಕಾಗಿದೆ ಬಂಧುಗಳೇ ಇದಕ್ಕೆ ನೀವೆಲ್ಲ ತಯಾರಾಗಿ ಈ ಒಂದು ಹೋರಾಟವನ್ನು ಮುನ್ನಡೆಸಬೇಕು ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ